ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಕಾಲೇಜ್ಗೆ ಹೋಗೋ ಇಬ್ರು ಹೆಣ್ಮಕ್ಳು ಇದಾರೆ, ಅವ್ರಿಗೆ ಅಲ್ಲಿ ಹೊರಗಡೆ ಬರೋದಿಲ್ಲ ತೊಂದರೆ ಸರ್. ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ರಾತ್ರಿ ಹೊತ್ತು ಡ್ರಿಂಕ್ಸ್ ಮಾಡ್ಬಿಟ್ಟು ಬಾಟ್ಲುಗಳೆಲ್ಲ ತಂದು ಅಲ್ಲೇ ಹಾಕ್ತಾರೆ ಸರ್. ಅದು ನಾವು ಕೇಳಕ್ ಹೋದ್ರೆ ನಮ್ಗೆ ಭಯ ಆಗುತ್ತೆ ಸರ್. ಕೇಳಕ್ ಹೋದ್ರೆ ಇವಾಗ ಗೊತ್ತಲ್ಲ ಸರ್, ಬೆಳಿಗ್ಗೆ ಎದ್ದು ಪೇಪರು ಟಿವಿ ಎಲ್ಲ ನೋಡ್ತಿರಲ್ಲ, ನಾವು ಹೊರಗಡೆ ಬರಲ್ಲ ಸರ್. ಹೆಣ್ಮಕ್ಳು ಇದಾರೆ, ನಾಯಿ ಎಳ್ಕೊಂಬಂದು ಕಸ ಎಲ್ಲ ಬಾಗಿಲಿಗೆ ಬಿಡುತ್ತೆ ಸರ್. ಎಷ್ಟು ಎಲ್ಲರಿಗೂ ಹೇಳಿದ್ವಿ ಸರ್, ನಾವು ಸೌಮ್ಯ ರೆಡ್ಡಿ ಅವ್ರ ಮನೆ ಹತ್ರನೂ ಹೋಗಿದ್ವಿ, ಅವ್ರ ಮಗಳಿಗೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್. ಏನು ಮಾಡಿದ್ರು ಅವ್ರು ಕೇಳ್ತಾನೆ ಇಲ್ಲ. ಆ ಪೈಪ್ಗಳೆಲ್ಲ ತಂದು ಮನೆ ಮುಂದೆನೆ ಹಾಕ್ಬಿಟ್ಟಿದ್ದಾರೆ ಸರ್. ಕಸದ ರಾಶಿನೇ ಬಿದ್ದಿದೆ ಸರ್. ನಾವೇನು ಮಾಡಬೇಕು ಸರ್, ಕೊರೋನಾ ಬರುತ್ತೆ ಅಂತಾರೆ. ಕೊರೋನಾ ಬರೋಗೆ ನಾವು ಹೊರಗಡೆ ಹೋಗುವಾಗ ಅವಶ್ಯಕತೆನೇ ಇಲ್ಲ. ನಮ್ಮ ಮನೆ ಮುಂದೆ ಕಾಲು ಗಂಟೆ ನಿಂತ್ಕೊಂಡ್ರೆ ಅದೇ ಕೊರೋನಾ ನಮಗೆ ಬರುತ್ತೆ ಸರ್. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಸರ್. ನಾವು ಇನ್ಯಾರ ಹತ್ರ ಹೋಗಿ ಕೇಳ್ಕೊಳ್ಳೋದು ಸರ್. ಎಲ್ಲಿಂದ ತಂದಾಗ್ತಾರೆ ಅಂದ್ರೆ ಕೇಳೋದಿಕ್ ಹೋದ್ರೆ ಯಾರು ಮಾತಾಡಲ್ಲ ಸರ್. ಮನೆಯವರು, ಹೊರಗಡೆ ಅವರು, ಮತ್ತೆ ಅಲ್ಲಿ ರೋಡ್ ಮೇಲೆ ಕಸ ಗುಡಿಸ್ತಾರಲ್ಲ ಸರ್, ಆ ಲೇಡೀಸ್ ತಂದು ಅಲ್ಲೇ ಹಾಕ್ಬಿಡ್ತಾರೆ ಸರ್. ಓ, ಆದ್ರೆ ಒಂದೊಂದು ಲಾರಿ ಅಷ್ಟೇ ಕಸ ಬರುತ್ತೆ ಸರ್. ಬರುತ್ತೆ ಸರ್. ಜೆಪಿ ನಗರ ಸಿಕ್ಸ್ ಪ್ಲೇಸ್ ಸರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.